ದಿನಬಳಕೆಯ ಅದೆಷ್ಟೋ ವಸ್ತುಗಳನ್ನ ನಾವು ಯೂಸ್ ಮಾಡಿ ಮತ್ತೆ ಬಿಸಾಕಿ ಬಿಡ್ತೀವಿ. ಆದ್ರೆ ಅವುಗಳಿಂದಲೂ ಏನಾದ್ರೊಂದು ಹೊಸದಾದ ಉತ್ಪನ್ನವನ್ನ ತಯಾರಿಸಬಹುದು ಅನ್ನೋದನ್ನ ಯೋಚಿಸೋದು ಇಲ್ಲ. ಇಲ್ಲಿ ನೋಡಿ, ನಮ್ಮ ಸಖಿಯೊಬ್ರು ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ ಬಳಸಿ ಹೂದಾನಿಯನ್ನ ತಯಾರಿಸೋದು ಹೇಗೆ ಎಂಬುದನ್ನ ತಿಳಿಸಿಕೊಡಲಿದ್ದಾರೆ. ಇಂದು ನಾನು ನಿಮಗೆ ನಾವೆಲ್ಲ ವೇಸ್ಟ್ ಅಂತ ಬಿಸಾಕುವ ವಾಟರ್ ಬಾಟ್ಲಿಂದ ಒಂದು ಸುಂದರವಾದ ಫ್ಲವರ್ ಬುಟ್ಟಿಯನ್ನು ಮಾಡಿ ತೋರಿಸುತ್ತೇನೆ. ಫ್ಲವರ್ ಬಾಸ್ಕೆಟ್ ಮಾಡಲು ಬೇಕಾಗುವಂತಹ ಮೆಟೀರಿಯಲ್ಸ್: ಖಾಲಿ ವಾಟರ್ ಬಾಟಲ್, ಕಲ್ಲರ್ ವುಲ್ಲನ್, ಲೇಸ್, ವೈಟ್ ಗ್ಲೂ ಮತ್ತು ಸಿಸರ್ಸ್. ಮೊದಲಿಗೆ ನಾನೀಗ 2 ಲೀಟರ್ ವಾಟರ್ ಬಾಟಲ್ನ ಕೆಳಗಡೆ ಪೋರ್ಷನ್ ಮಾತ್ರ ಕಟ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬಾಸ್ಕೆಟ್ ಬೇಕೋ ಆ ಸೈಜಲ್ಲಿ ಬಾಟಲ್ ನೀವು ತೊಗೋಬೇಕಾಗುತ್ತೆ. ನಾನೀಗ 2 ಲೀಟರ್ ವಾಟರ್ ಬಾಟಲ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು 8 ಪೀಸಸ್ ಆಗಿ ಮತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ 8 ಪೀಸು ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಥರ ಹುಲ್ಲನ್ನು ಇಷ್ಟ ಬರುತ್ತೋ, ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೋ ಆ ಕಲರು 2 ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. 2 ಕಲರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ 2 ಹುಲ್ಲನ್ನು ಜಾಯಿಂಟ್ ಮಾಡಿಬಿಟ್ಟು ಒಂದು ನಾಟ್ ಹಾಕಬೇಕು. ಈ ಥರ ನಾಟ್ ಹಾಕ್ಕೊಂಡು ಇಲ್ಲಿ ನಾವು ಎಲ್ಲಿ ಕಟ್ ಮಾಡಿರ್ತೀವೋ ಆ ಪೋರ್ಷನಲ್ಲಿ ಇಟ್ಕೋಬೇಕಾಗುತ್ತೆ. ಫುಲ್ಲು ಎಂಡಿಂಗ್ವರೆಗೂ ನಾವು ಕಟ್ ಮಾಡಿಕೊಂಡ್ರೆ ಬಾಸ್ಕೆಟ್ ಸ್ಟಾರ್ಟಿಂಗಿಂದ ನೀಟಾಗಿ ಬರುತ್ತೆ. ನಾನು ಫಸ್ಟ್ ಗ್ರೀನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಪೀಸ್ಗೆ ಔಟ್ಸೈಡ್ ಬರುತ್ತೆ, ಇನ್ನೊಂದು ಪೀಸಲ್ಲಿ ಇನ್ಸೈಡ್ ಹೋಗುತ್ತೆ. ಒಂದು ಔಟ್ ಮತ್ತು ಒಂದು ಸೈಡ್, ಒಂದಕ್ಕೆ ಇನ್ಸೈಡಲ್ಲಿ. ಅದಕ್ಕೋಸ್ಕರ ನಾವು ಇದನ್ನು ಯಾವಾಗಲೂ ಈವನ್ ನಂಬರ್ ಸರಿ ಸಂಖ್ಯೆಯಲ್ಲಿ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ನಾವು ಈ ಮೆಥಡಲ್ಲಿ ಹಾಕೋದಕ್ಕೆ ಸರಿ ಹೋಗುತ್ತೆ. ಇದೇ ಥರ ನಾನೊಂದು 3-4 ಲೈನ್ಸು ಸೇಮ್ ಮೆಥಡಲ್ಲಿ ಗ್ರೀನ್ ಕಲರ್ ಹುಲ್ಲನ್ನು ಸುತ್ತತಾ ಇದ್ದೀನಿ. ನೀಟಾಗಿ ಸುತ್ತಿದ್ರೆ ನಮಗೆ ಬಾಸ್ಕೆಟು ತುಂಬ ಅಂದವಾಗಿ ಕಾಣುತ್ತೆ. ಈಗ 2 ಲೈನ್ಸ್ ಆಗಿದೆ ನನ್ನದು. 2 ಲೈನ್ಸ್ ಆದಮೇಲೆ ಮತ್ತೆ ನಾನು ಕ್ರೀಮ್ ಕಲರ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ಗ್ರೀನ್ ಕಲರು ಯಾವುದಕ್ಕೆ ಒಳಗಡೆ ಹೋಗಿರುತ್ತೋ ಅದಕ್ಕೆ ಕ್ರೀಮ್ ಕಲರ್ ಹೊರಗಡೆ ಬರುತ್ತೆ, ಮತ್ತು ಗ್ರೀನ್ ಯಾವುದಕ್ಕೆ ಹೊರಗಡೆ ಬಂದಿರುತ್ತೋ ಕ್ರೀಮ್ ಅದರದ್ದು ಒಳಗಡೆ ಹೋಗುತ್ತೆ. ಇದನ್ನು ಕೂಡ ನಾವು ಗ್ರೀನ್ ಥರನೇ 2 ಲೈನ್ ಹಾಕೋಬೇಕಾಗುತ್ತೆ. ಇದನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಫಾಸ್ಟಾಗಿ ಮಾಡಿಬಿಡ್ಬೋದು. ಜಸ್ಟ್ ಒಂದಕ್ಕೆ ಔಟ್ಸೈಡು ಮತ್ತು ಒಂದಕ್ಕೆ ಇನ್ಸೈಡ್ ಬರುತ್ತೆ. ಮತ್ತು ನಾನು 2 ಲೈನ್ ಆದ ತಕ್ಷಣ ಮತ್ತೆ ಗ್ರೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ರೀಮ್ ಹೊರಗಡೆ ಇದೆ, ನಾನು ಇವಾಗ ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ 4 ಲೈನ್ಸ್ ಮತ್ತು ನಾವು ಗ್ರೀನ್ ಹೊರಗಡೆ ಹಾಕಬೇಕಾಗುತ್ತೆ. ಅದೇ ಥರನೇ ಆಲ್ಟರ್ನೇಟಿವ್ ಆಗಿ ಎಲ್ಲಿ ಕ್ರೀಮ್ ಹೊರಗಡೆ ಬಂದಿದೆಯೋ ಅಲ್ಲಿ ಮಾತ್ರ ಗ್ರೀನು ಹೊರಗಡೆ ಬರೋ ಥರ ಹಾಕಬೇಕಾಗುತ್ತೆ. 3-4 ಕಲರ್ಸ್ ಆದರೂ ನಾವು ಯೂಸ್ ಮಾಡ್ಬೋದು. ನಮ್ಮ ಬಾಸ್ಕೆಟ್ ನಮಗೆ ಯಾವ ಥರ ಕಲರ್ ಬೇಕು ಅಂದರೆ ಆ ಥರ ನಾವು ಯೂಸ್ ಮಾಡ್ಬೋದು. ಈಗ ನಾನು ಕ್ರೀಮ್ 2 ರೌಂಡ್ ಹಾಕ್ತಾ ಇದ್ದೀನಿ. ನಮಗಿದು ನೀಟಾಗಿ ಮಾಡಿದ್ರೆ ನಾವು ಇದು ಬಾಟ್ಲಲ್ಲಿ ಕಟ್ ಮಾಡಿದ್ದೀವಿ ಅಂತ ಕೂಡ ಯಾರಿಗೂ ಬೇಗ ಗೊತ್ತಾಗೋದಿಲ್ಲ. ನಾವು ಒಂದಕ್ಕೆ 4 ಲೈನ್ಸ್ ಆದ ತಕ್ಷಣ ಒಂದು ಕಲರು, ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಕಲರು, ಆಪೋಸಿಟ್ ಕಲರು ನೆಕ್ಸ್ಟ್ 4 ಲೈನ್ಸ್ ಬರೋ ಥರ ನಾವು ಈ ಥರ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಇದಕ್ಕೆ ಅದೇ ಕಲರ್ ಬಂದರೆ ನಮಗೆ ವಿವಿಂಗ್ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣೋದಿಲ್ಲ. ಕಾಂಟ್ರಾಸ್ಟ್ ಕಲರ್ಸ್ ಹಾಕಿ ಆಪೋಸಿಟಲ್ಲಿ ನಾವು ವಿವ್ ಮಾಡ್ಕೊತಾ ಹೋದರೆ ನಮಗೆ ತುಂಬ ಚೆನ್ನಾಗಿ ಇದು ಬರುತ್ತೆ. ನಮಗೆ ಎಂಡಿಂಗ್ವರೆಗೂ ಇದೇ ಥರ 4-4 ಲೈನ್ಸ್ ಆಗಿ ನಾವು ವಿವ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಾನು ನಿಮಗೆ ತೋರಿಸಿರೋ ಮೆಥಡಲ್ಲೇ ಕಂಪ್ಲೀಟಾಗಿ 4-4 ಲೈನ್ಸ್ ಆಲ್ಟರ್ನೇಟಿವ್ ಆಗಿ ವಿವ್ ಮಾಡ್ಕೊಂಡು ಬಂದರೆ ನಿಮಗೆ ಈ ಥರ ಫಿನಿಷ್ ಆಗುತ್ತೆ. ಎಂಡಿಂಗಲ್ಲಿ ನಾನೊಂದು ಲೇಸನ್ನು ಗ್ಲೂಅಲ್ಲಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಹ್ಯಾಂಡಲ್ ಬಂದುಬಿಟ್ಟು ಇದೇ ಥರ ಇದೇ ವಾಟರ್ ಬಾಟ್ಲಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ಸೈಡ್ ಮತ್ತು ಈ ಸೈಡು ಇದೇ ಕಲರ್ ಉಲ್ಲನಲ್ಲಿ ಅರ್ಧ ಹಾಫ್ ಆಫ್ 3 ಪಾರ್ಟ್ಸ್ ಮಾಡಿಕೊಂಡು ಗ್ರೀನು ವೈಟು ಮತ್ತು ಗ್ರೀನು ಹಾಕಿ ನಿಮಗೆ ರೋಲ್ ಮಾಡಿದ್ದೀನಿ. ಅದನ್ನು ಈ ಥರ ಗ್ಲೂಅಲ್ಲಿ ಫಿಕ್ಸ್ ಮಾಡಿದ್ರೆ ನಮಗೆ ಈ ಥರ ಹ್ಯಾಂಡಲು ಫ್ಲವರ್ ಬಾಸ್ಕೆಟ್ ನಮಗೆ ರೆಡಿ ಆಗುತ್ತೆ.
ಈ ರೀತಿಯಾಗಿ ನಾನು ನಿಮ್ಗೆ ಇವತ್ತು ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂದರೆ ನಾವು ವೇಸ್ಟ್ ಆಗಿ ಬಿಸಾಕುವಂಥ ವಾಟರ್ ಬಾಟಲಿಂದ ನಮ್ಮ ಮನೆಯಲ್ಲಿರೋ ಉಲ್ಲನಿಂದನೇ ಅತಿ ಕಡಿಮೆ ಖರ್ಚಲ್ಲಿ ಒಂದು ಸುಂದರವಾದ ಬಾಸ್ಕೆಟ್ ರೆಡಿ ಮಾಡೋದನ್ನ ತೋರಿಸಿದ್ದೀನಿ. ಇದರಲ್ಲಿ ನೀವು ಚಾಕ್ಲೇಟ್ಸ್ ಹಾಕಿ ಮಕ್ಕಳಿಗೆ ಕೊಡ್ಬೋದು, ಅಥವಾ ಫ್ಲವರ್ಸ್ ಇಟ್ಟು ಟೇಬಲ್ ಮೇಲೆ ಡೆಕೋರೇಷನ್ ಮಾಡ್ಬೋದು, ಅಥವಾ ಶೋಕೇಸ್ ಅಲ್ಲಿ ಶೋ ಪೀಸ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ನಮಸ್ಕಾರ. ಸರಳ ಹಾಗೂ ಸುಲಭ ವಿಧಾನದಲ್ಲಿ ಉಲ್ಲನ್ ಬಳಕೆ ಮಾಡಿ ವೇಸ್ಟ್ ಬಾಟಲ್ ಹೂದಾನಿ ತಯಾರಿಸುವ ವಿಧಾನವನ್ನ ತಿಳಿದುಕೊಂಡ್ರಿ ಅಲ್ವಾ? ನಿಮ್ಮ ಮನೆ ಅಂದಕ್ಕೆ ಟೇಬಲ್ಗಳ ಅಲಂಕಾರಕ್ಕಿದು ಸೂಕ್ತವಾಗಿದ್ದು, ಬಿಡುವಿನ ವೇಳೆಯಲ್ಲಿ ಇಂತಹ ಆರ್ಟ್ಗಳನ್ನು ತಯಾರಿಸಿ.